ಹಿಂದೆ ಸಿದ್ದರಾಮಯ್ಯನವರು 2014 ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 2018 ರ ವಿಧಾನಸಭಾ ಚುನಾವಣೆಯಲ್ಲಿ 2019 ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಬಗ್ಗೆ ಇದೇ ರೀತಿಯ ಒಂದು ಅಪ್ರಬುದ್ಧ ಅಪದ್ಧ ಅಭದ್ರ ಭಾಷೆಯನ್ನು ಬಳಸಿ ಮಾತನಾಡಿದರು ನರ ರಾಕ್ಷಸ ಇತ್ಯಾದಿ ಇತ್ಯಾದಿ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಸ್ಥಳೀಯ ಕಾರಣಗಳಿಂದ ನೀವು 9 ವರ್ಷದ ನಂತರ ಒಂದು ದೊಡ್ಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ನಾವು ಅದನ್ನ ಜನರ ತೀರ್ಪನ್ನು ನಾವು ಒಪ್ಪಿಕೊಂಡಿದ್ದೇವೆ ಆದರೆ ಈ ತಂಗಡಿಗೆ ಆಯಿತು ಸಿದ್ದರಾಮಯ್ಯನವರಾಯಿತು ಮೋದಿ ಅವರಿಗೆ ಮಾತನಾಡಬೇಕಂತ ಮೊದಲು ನಿಮ್ಮ ಸ್ಥಿತಿ ಏನಿದೆ ಅಂತ ನೋಡ್ಕೊರಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಇಂದ ಹೇಳಿಕೊಂಡು ಉತ್ತರ ಪ್ರದೇಶದಲ್ಲಿ 389 ಸ್ಥಾನಗಳನ್ನು ನೀವು ನೀವು ಸ್ಪರ್ಧೆ ಮಾಡಿದ್ದೀರಿ 389 ರಲ್ಲಿ 388 ಸ್ಥಾನಗಳಲ್ಲಿ ಡಿಪಾಸಿಟ್ ಹೋಗಿದೆ ಯು ಆರ್ ಜೀರೋ ಇನ್ ಉತ್ತರ ಪ್ರದೇಶ ನೀವು ಅರ್ಥ ಮಾಡ್ಕೊಳ್ಳ್ರಿ ಅಂತ ಸ್ವಲ್ಪ ಸಿದ್ದರಾಮಯ್ಯನವರೇ ಬಿಹಾರದಲ್ಲಿ ನೀವು 4ನೇ ಜೂನಿಯರ್ ಪಾರ್ಟ್ನರ್ಸ್ ಮಹಾರಾಷ್ಟ್ರದಲ್ಲಿ 4ನೇ ಜೂನಿಯರ್ ಪಾರ್ಟ್ನರ್ಸ್ ಒಂದು ಕಾಲದಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಕಾಂಗ್ರೆಸ್ ದೇಶದಲ್ಲಿಯೂ ಕಾಂಗ್ರೆಸ್ ಜಿಲ್ಲೆಯಲ್ಲಿಯೂ ಕಾಂಗ್ರೆಸ್ ಪಂಚಾಯತಿಯಲ್ಲೂ ಕಾಂಗ್ರೆಸ್ ಇದ್ದಂತ ಸ್ಥಿತಿಯಿಂದ ನೀವು ನಿಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಸ್ಥಿತಿಗೆ ಬಂದು ತಲುಪಿದ್ದೀರಿ ಅಹಂಕಾರ ಒಳ್ಳೆಯದಲ್ಲ ಕರ್ನಾಟಕದಲ್ಲಿ ನಾವು ಸೋತಿದ್ರು ಸಹಿತ ಜನ ಕರ್ನಾಟಕದಲ್ಲಿಯೂ ಸೇರಿದಂತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಅತ್ಯಂತ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದಾರೆ ಜಗತ್ತು ಸ್ವೀಕಾರ ಮಾಡಿದೆ ದೇಶ ಸ್ವೀಕಾರ ಮಾಡಿದೆ ನೀವು ಎಷ್ಟು ಅಪದ್ಧ ಭಾಷೆಯನ್ನು ಬಳಸ್ತೀರಿ ಜನ ನಿಮಗೆ ಸೂಕ್ತವಾದ ಉತ್ತರವನ್ನು ಅಲ್ಲ ಹೇಳಿದ್ನಲ್ಲ ಈ ರೀತಿಯ ಒಂದು ಅಸಭ್ಯವಾದಂತಹ ಭಾಷೆಯನ್ನು ಬಳಸೋದು ಜನ ಅದಕ್ಕೆ ಆಲ್ರೆಡಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ 9 ವರ್ಷದಿಂದ ಏನು ಮಾಡಿಲ್ಲ ಬರೆ ಸುಳ್ಳು ಹೇಳಿದ್ದಾರೆ ವಿದೇಶದೊಳಗೆ ಹೋಗಿ ಕೈ ಬೀಸ್ತಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಲ್ಲ ವಿದೇಶದವರು ಎಲ್ಲಿ ಕೈ ಎಲ್ಲಿ ವಿದೇಶದಲ್ಲಿ ಸ್ವದೇಶದಲ್ಲಿ ಕೈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈ ಬೀಸ್ತಲ್ಲಿ ಇವತ್ತು ನಾವು ಸುಮಾರು NDA ಸೇರಿದಂತೆ 15 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ನೀವು ದೊಡ್ಡ ರಾಜ್ಯ ನಿಮ್ಮ ಕಡೆ ಈಗ ಇತ್ತೀಚೆಗೆ ಬಂದಿರೋದು ಇದು ಒಂದೇ ನಿಮ್ಗೆ ಎರಡೂವರೆ ವರ್ಷಗಳ ಕಾಲ ನಿಮ್ಮ ಯೋಗ್ಯತೆಗೆ ನೀವು ಒಬ್ಬ ಅಧ್ಯಕ್ಷ ಎರಡೂವರೆ ಮೂರು ವರ್ಷ ಆಲ್ಮೋಸ್ಟ್ ಮೊನ್ನೆ ಖರ್ಗೆ ಅವರಾಗುವವರೆಗೂ ಸಹಿತ ಟೆಂಪ್ರರಿ ಅಧ್ಯಕ್ಷರ ಮೇಲೆ ನಡೆಸಿದ್ದೀರಿ ನೀವು ನಿಮಗೆ ಪೂರ್ಣಾವಧಿ ಅಧ್ಯಕ್ಷರಿರಲಿಲ್ಲ ಈ ಸ್ಥಿತಿ ಇದೆ ಇವತ್ತಿಗೂ ಲೋಕಸಭೆಯಲ್ಲಿ ನೀವು ಒಂದು ಅಧಿಕೃತ ವಿರೋಧ ಪಕ್ಷ ಅಲ್ಲ ನಿಮ್ಮ ಸ್ಥಿತಿ ಇದೇ ಇದೆ ನೀವು ಅರ್ಥ ಮಾಡಿಕೊಂಡು ರಾಜಕಾರಣದಲ್ಲಿ ಸಭ್ಯವಾದಂಥ ಭಾಷೆಯನ್ನು ಬೆಳೆಸಬೇಕು ಟೀಕೆಗಳು ಟಿಪ್ಪಣಿಗಳು ಇರಬಹುದು ಇದು ಪ್ರಜಾಪ್ರಭುತ್ವದ ಭಾಗ ಆದರೆ ಈ ರೀತಿ ಅಸಭ್ಯ ಮತ್ತು ಸಾರ್ವಜನಿಕ ಯೋಗ್ಯವಲ್ಲದ ಭಾಷೆಯನ್ನು ಬಳಸುವುದು ಜನ ಇದನ್ನು ಗಮನಿಸ್ತಾರೆ ಅಲ್ಲ ಈಗ ಅದು ಕಾಂಗ್ರೆಸ್ ಪಾರ್ಟಿ ಏನಿದೆ ಇದು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಎಲ್ಲ ಹಂತಗಳಲ್ಲಿ ಬೆಳೆದಿದೆ 75 ವರ್ಷಗಳಲ್ಲಿ ಸುಮಾರು 57-58 ವರ್ಷ ಕಾಂಗ್ರೆಸ್ ಎಲ್ಲ ಹಂತಗಳಲ್ಲಿ ಆಡಳಿತ ಮಾಡಿದ್ದು ಅದೇ ಕಾರಣ ಯಾಕಂದರೆ ಭ್ರಷ್ಟಾಚಾರ ನೆಹರು ಕಾಲದಿಂದ ಶುರು ಆಯಿತು ಜೀಪ್ ಹಗರಣದಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಭ್ರಷ್ಟಾಚಾರದ ತುಂಬಿ ತುಳುಕ್ತಾ ಇರುವಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಹೀಗಾಗಿ ಇವತ್ತು ದೇಶದಲ್ಲಿ ಇದನ್ನು ATM ಅಂತವರು ಬಳಸ್ತಾ ಇದ್ದಾರೆ ಸೊ ಅದನ್ನು ಆ ATMನ್ನು ಅವರು ಮುಂದಿನ ದಿವಸಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕವನ್ನು ಈಗಾಗಲೇ ಸಂಕೇತಗಳು ಸಿಗ್ತಾ ಇದ್ದಾವೆ ಬೊಮ್ಮಾಯಿ ಅವರು ಈ ವಿಷಯದಲ್ಲಿ ಮಾತನಾಡಿದ್ದಾರೆ ಈಗಾಗಲೇ ಸಂಕೇತಗಳು ಸಿಗ್ತಾ ಇದ್ದಾವೆ ಕರ್ನಾಟಕವನ್ನು ಈಗಾಗಲೇ ಟ್ರಾನ್ಸ್ಫರ್ದಲ್ಲಿ ಟ್ರಾನ್ಸ್ಫರ್ ಎಕ್ಸ್ಟೆಂಡ್ ಮಾಡಿದ್ರೆ ಈಗ ಟ್ರಾನ್ಸ್ಫರ್ದಲ್ಲಿ ಇರ್ಬೋದು ಮತ್ತು ಆನ್ಗೋಯಿಂಗ್ ಕೆಲಸಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಯಾಕಂದರೆ ಅದರಲ್ಲಿ ತಮಗೆ ಬರಬೇಕಾದಂಥ ಕಮಿಷನ್ ಬರಬೇಕು ಅನ್ನೋ ಕಾರಣಕ್ಕೆ ಆನ್ಗೋಯಿಂಗ್ ಎಲ್ಲ ಕೆಲಸ ನಿಲ್ಲಿಸಿದ್ದಾರೆ ಈ ರೀತಿ ಮಾಡಿ ಅನೇಕ ಯೋಜನೆಗಳನ್ನು ನಿಲ್ಲಿಸಿ ಆ ನಂತರ ಕಾಂಟ್ರಾಕ್ಟರ್ ಅವ್ರಿಗೆ ಭೇಟಿ ಮಾಡಬೇಕು ಅನ್ನೋಂಥ ವ್ಯವಸ್ಥೆ ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ ಸೊ ಇದೆಲ್ಲ ATMದ ವ್ಯವಸ್ಥೆ ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಘಟಕ ಇದನ್ನು ತೀವ್ರವಾಗಿ ಗಮನಿಸ್ತಾ ಇದೆ ಸೂಕ್ತ ಕಾಲದಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಬಿಜೆಪಿಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆಯಾ ಅಲ್ಲ ಈಗ ಅದ್ರ ಬಗ್ಗೆ ಈಶ್ವರಪ್ಪನವರು ಹೇಳಿದ್ದಾರೆ ಸಾರ್ವಜನಿಕವಾಗಿ ನಾನು ಈಗಾಗಲೇ ಪ್ರತಾಪ್ ಸಿಂಹ ಅವರು ಇದನ್ನು ಮಾತಾಡಿದ್ದರು ಪ್ರತಾಪ್ ಸಿಂಹ ಅವ್ರಿಗೆ ನಾನು ಹೇಳಿದ್ದೆ ಈ ರೀತಿ ಸಾರ್ವಜನಿಕವಾಗಿ ಮಾತನಾಡೋದು ಸರಿಯಲ್ಲ ಮತ್ತು ಬೊಮ್ಮಾಯಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ 2.5 ವರ್ಷಗಳ ಕಾಲ ಅನೇಕ ಸರ್ತೆ ರಾಜಕಾರಣದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ ನಂತರವೂ ಸಹಿತ ಬೇರೆ ಬೇರೆ ಪರ್ಸೆಪ್ಷನ್ ಕಾರಣದಿಂದ ನಾವು ಸೋತಿರ್ತೀವಿ ಆದರೆ ಸೋತಾಗ ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ಮಾಡೋದು ಸರಿಯಲ್ಲ ನಿಮಗೇನಾದರೂ ಸಮಸ್ಯೆ ಇದ್ದರೆ ನೀವು ರಾಜ್ಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ
ಸಂಬಂಧಿಸಿದವರಿಗೆ ಮಾತನಾಡಿರುವಂಥ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ, ಅವ್ರು ಒಪ್ಪಿಕೊಂಡಿದ್ದಾರೆ. ಕಾಂಟ್ರಾಕ್ಟರ್ ಅವ್ರಿಗೆ ಭೇಟಿ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಎ ಟಿ ಎಮ್ದ ವ್ಯವಸ್ಥೆ, ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಘಟಕ ಇದನ್ನು ತೀವ್ರವಾಗಿ ಗಮನಿಸ್ತಾ ಇದೆ. ಸೂಕ್ತ ಕಾಲದಲ್ಲಿ ನಾವು ಹೋರಾಟವನ್ನು ಪ್ರಾರಂಭ. ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆಯಾ? ಅಲ್ಲ, ಈಗ ಅದ್ರ ಬಗ್ಗೆ ಈಶ್ವರಪ್ಪನವರು ಹೇಳಿದ್ದಾರೆ ಸಾರ್ವಜನಿಕವಾಗಿ. ನಾನು ಈಗಾಗಲೇ ಪ್ರತಾಪ್ ಸಿಂಹ ಅವರು ಇದನ್ನು ಮಾತಾಡಿದ್ದರು, ಪ್ರತಾಪ್ ಸಿಂಹ ಅವರಿಗೆ ನಾನು ಹೇಳಿದ್ದೇನೆ ಈ ರೀತಿ ಸಾರ್ವಜನಿಕವಾಗಿ ಮಾತನಾಡುವುದು ಸರಿಯಲ್ಲ, ಮತ್ತು ಬೊಮ್ಮಾಯಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎರಡೂವರೆ ವರ್ಷಗಳ ಕಾಲ. ಅನೇಕ ಸರ್ತೆ ರಾಜಕಾರಣದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ ನಂತರವೂ ಸಹಿತ ಬೇರೆ ಬೇರೆ ಪರ್ಸೆಪ್ಷನ್ ಕಾರಣದಿಂದ ನಾವು ಸೋತಿರ್ತೀವಿ. ಆದರೆ ಸೋತಾಗ ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ಮಾಡೋದು ಸರಿಯಲ್ಲ. ನಿಮಗೇನಾದರೂ ಸಮಸ್ಯೆ ಇದ್ದರೆ ನೀವು ರಾಜ್ಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಸಂಬಂಧಿಸಿದವರಿಗೆ ಮಾತನಾಡಿರುವಂಥ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ, ಅವ್ರು ಒಪ್ಪಿಕೊಂಡಿದ್ದಾರೆ. ಸರಿ ಸರ್, ಈಶ್ವರಪ್ಪ ಸರ್ ಇವತ್ತೇನು ಶಿಸ್ತಿನ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಅವರು ಗಾಳಿ ಸೋತಿದ್ದೀನಿ, ಪರೋಕ್ಷವಾಗಿ 17 ಜನ ಬಂದಿರೋದು ಆಪರೇಷನ್ಗೆ ಇಲ್ಲ ಆ ರೀತಿ ಹೇಳಿಲ್ಲ ಅವರು. ನೀವು ಅವರು ಈಶ್ವರಪ್ಪನವ್ರು ಹಾಗೆ ತಮ್ಮ ಸಹಜ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ಸು ಆ ಕಡೆ ಈ ಕಡೆ ಕಾಂಗ್ರೆಸ್ ನೋಡಿ ಕೆಲವರು ನಮ್ಮವರು ಹಂಗೆ ಆಗಿದ್ದಾರೆ ಅನ್ನೋ ರೀತಿಯ ಅರ್ಥದಲ್ಲಿ ಮಾತಾಡಿದ್ದಾರೆ. ಬೈಟ್ ತೊಗೊಂಡ್ರೆ ಬೈಟ್ ತೊಗೊಂಡ್ರೆ ಸರ್.